ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ನಾಲ್ಕು ರಾಜ್ಯಗಳ ಚುನಾವಣೆಗೆ ಬಿಜೆಪಿ ಸಿದ್ಧತೆ ರಾಜಸ್ಥಾನ ಕಸಿದುಕೊಳ್ಳಲು ಕೇಸರಿ ಪಡೆ ಸಜ್ಜು ಕನ್ನಡಿಗನಿಗೆ ರಾಜಸ್ಥಾನ ಚುನಾವಣಾ ಜವಾಬ್ದಾರಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿನ ಹೀನಾಯ ಸೋಲು ಬಿಜೆಪಿಗರ ಮೈ ಚಳಿ ಬಿಡಿಸಿದೆ ಎಲ್ಲರೂ ಕೂಡ ಮೈ ಕೊಡುವ ನಿಂತಿದ್ದಾರೆ ಲೋಕಸಭಾ ಚುನಾವಣೆಗೆ ಆದರೆ ಅದಕ್ಕಿಂತ ಮೊದಲು ಪಂಚರಾಜ್ಯಗಳ ಚುನಾವಣೆ ಅದರಲ್ಲೂ ಪ್ರಮುಖವಾಗಿ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ತೆಲಂಗಾಣದ ಚುನಾವಣೆಯನ್ನು ಬಿ ಜೆ ಪಿ ಟಾರ್ಗೆಟ್ ಮಾಡಿದೆ ಈ ನಾಲ್ಕು ರಾಜ್ಯಗಳ ಚುನಾವಣೆ ಬಿ ಜೆ ಪಿ ಪಾಲಿಗೆ ಪ್ರತಿಷ್ಠೆ ಯಾಕಂದರೆ ಲೋಕಸಭೆಗೆ ಅದೇ ಮುನ್ನುಡಿ ಒಂದು ರೀತಿ ಸೆಮಿಫೈನಲ್ ಮ್ಯಾಚ್ ಇದ್ದಂಗೆ ಹೀಗಾಗಿ ಚುನಾವಣಾ ಉಸ್ತುವಾರಿಗಳನ್ನು ನೇಮಿಸಲಾಗ್ತಾ ಇದೆ ನೇಮಿಸಲಾಗಿದೆ ನಾಲ್ಕು ರಾಜ್ಯಗಳಿಗೆ ಅದರಲ್ಲೂ ಪ್ರಮುಖವಾಗಿ ರಾಜಸ್ಥಾನ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ರಾಜಸ್ಥಾನವನ್ನು ಗೆಲ್ಲಲೇಬೇಕು ರಾಜಸ್ಥಾನವನ್ನು ವಶಪಡಿಸಿಕೊಳ್ಳಲೇಬೇಕು ರಾಜಸ್ಥಾನದಲ್ಲಿ ಕೇಸರಿ ಪಡೆ ರಾರಾಜಿಸಬೇಕನ್ನೋದು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಹಾಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಲೆಕ್ಕಾಚಾರ ಇದಕ್ಕಾಗಿ ರಾಜಸ್ಥಾನದ ಉಸ್ತುವಾರಿಯನ್ನು ಕೇಂದ್ರ ಸಚಿವ ಹಾಗೆ ಕನ್ನಡಿಗರಾಗಿರುವಂತಹ ಪ್ರಹ್ಲಾದ್ ಜೋಶಿಗೆ ವಹಿಸಲಾಗಿದೆ ಹೌದು ವೀಕ್ಷಕರೇ ರಾಜಸ್ಥಾನದ ಚುನಾವಣೆಯ ಉಸ್ತುವಾರಿಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಲಾಗಿದೆ ಕರ್ನಾಟಕದಲ್ಲಿ ಕೂಡ ಅವರಿಗೆ ಮಹತ್ತರ ಜವಾಬ್ದಾರಿಯನ್ನು ನೀಡಲಾಗಿತ್ತು ಅದರಲ್ಲೂ ಎಸ್ಪೆಷಲಿ ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಲಿಸಿದಂತೆ ನೋಡಿಕೊಳ್ಳೋ ಜವಾಬ್ದಾರಿಯನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಲಾಗಿತ್ತು ಅನ್ನೋ ಚರ್ಚೆಗಳಿತ್ತು ಆದರೆ ಪ್ರಹ್ಲಾದ್ ಜೋಶಿ ಅದರಲ್ಲಿ ಗೆದ್ದರು ಪಕ್ಷವನ್ನು ಗೆಲ್ಲಿಸೋದರಲ್ಲಿ ಸೋತರು ಜಗದೀಶ್ ಶೆಟ್ಟರನ್ನು ಸೋಲ್ಸಿದ್ರು ಬಿ ಜೆ ಪಿಯನ್ನು ಗೆಲ್ಲಿಸೋದ್ರಲ್ಲಿ ವಿಫಲರಾದರು ಇದೀಗ ಮತ್ತೊಮ್ಮೆ ರಾಜಸ್ಥಾನದ ಉಸ್ತುವಾರಿಯನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಲಾಗಿದೆ ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಇದ್ದರೂ ಕೂಡ ಆಡಳಿತ ವಿರೋಧಿ ಅಲೆಗಿಂತ ಹೆಚ್ಚಾಗಿ ರಾಜಸ್ಥಾನ ಸರ್ಕಾರದಲ್ಲಿ ಇರುವಂಥ ಗೊಂದಲಗಳು ಕಾಂಗ್ರೆಸ್ನಲ್ಲೇ ಇರುವಂಥ ಭಿನ್ನಮತಗಳು ಕಾಂಗ್ರೆಸ್ನಲ್ಲಿ ಇರುವಂಥ ಭಿನ್ನಾಭಿಪ್ರಾಯಗಳು ಬಿ ಜೆ ಪಿಗೆ ಪ್ಲಸ್ ಹೀಗಾಗಿ ಆ ಸಮಸ್ಯೆಗಳನ್ನು ಸಮಸ್ಯೆಗಳಾಗಿ ಉಳಿಸಿ ರಾಜಸ್ಥಾನದಲ್ಲಿ ಕಮಲ ಅರಳುವಂತೆ ಮಾಡಬೇಕಾಗಿರೋದು ಪ್ರಹ್ಲಾದ್ ಅವರ ಮೇಲಿರುವ ಅತಿ ದೊಡ್ಡ ಜವಾಬ್ದಾರಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ನಡುವಿನ ಭಿನ್ನಾಭಿಪ್ರಾಯವನ್ನು ಶಮನ ಮಾಡೋಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮೇಲಿಂದ ಮೇಲೆ ಪ್ರಯತ್ನಿಸ್ತಾ ಇದೆ ತನ್ನ ಸರ್ಕಾರದ ವಿರುದ್ಧವೇ ಪ್ರತಿಭಟನೆಗೆ ಸಚಿನ್ ಪೈಲಟ್ ಸಜ್ಜಾಗಿದ್ದರು ಆದರೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಹಾಗೆ ರಾಹುಲ್ ಗಾಂಧಿ ಅವರಾಗಿರ್ಬೋದು ಎಲ್ಲರೂ ಕೂಡ ಭಿನ್ನಮತವನ್ನು ಶಮಿಸ ಶಮನಗೊಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇದು ಮೇಲ್ನೋಟಕ್ಕೆ ಕಾಣುತ್ತಿರುವಂತಹ ಸತ್ಯ ಆದರೆ ಒಳಗಡೆ ಸಚಿನ್ ಪೈಲಟ್ ಇನ್ನೂ ಕೂಡ ಅಶೋಕ್ ಗೆಹ್ಲೋಟ್ ಅವರ ವಿರುದ್ಧ ಕುದಿತಾ ಇದ್ದಾರೆ ಅವರಿಬ್ಬರ ಒಂದು ರೀತಿಯ ಭಿನ್ನಾಭಿಪ್ರಾಯ ನಿಗಿ ನಿಗಿ ಕೆಂಟವಾಗಿದೆ ಅದು ಮುಖ್ಯಮಂತ್ರಿಯ ಹಂಚಿಕೆ ವಿಚಾರದಲ್ಲಿ ಯಾಕೆಂದರೆ ಎಲ್ಲೊಂದು ಕಡೆ ಆರಂಭದಲ್ಲಿ ಅಶೋಕ್ ಗೆಹ್ಲೋಟ್ ಆನಂತರದ ಅವಧಿಗೆ ಸಚಿನ್ ಪೈಲಟ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಹೈಕಮಾಂಡ್ನ ಫಾರ್ಮುಲಾ ಆದರೆ ಆ ಫಾರ್ಮುಲಾ ವರ್ಕೌಟ್ ಆಗಿಲ್ಲ ಹೀಗಾಗಿ ತಮ್ಮ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡ ಸಚಿನ್ ಪೈಲಟ್ ರಾಜೀನಾಮೆಯನ್ನು ಕೊಟ್ಟಿದ್ದರು ತನ್ನದೇ ಪಕ್ಷದ ವಿರುದ್ಧ ಸಮರವನ್ನು ಸಾರಿದರು ಈಗೆಲ್ಲವೂ ಭಿನ್ನಮತ ಶಮನ ಆಗಿದೆ ಒಂದು ರೀತಿಯಲ್ಲಿ ಆದರೆ ಕಿಡಿಯದೆ ಹೋಗೇ ಆಡಲ್ಲ ಸಚಿನ್ ಪೈಲಟ್ ಅವಾಗ ಅವಾಗ ಸಿಡಿತಾ ಇರ್ತಾರೆ ಈಗ ಲೋಕಸಭೆಗೆ ಮೊದಲು ಇದೇ ವರ್ಷಾಂತ್ಯದಲ್ಲಿ ರಾಜಸ್ಥಾನದ ಚುನಾವಣೆ ಕೂಡ ಇರೋದರಿಂದ ಕಾಂಗ್ರೆಸ್ನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಇರುವಂಥ ಭಿನ್ನಮತವನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಬಿ ಜೆ ಪಿಗೆ ಅದು ಪಾಸಿಟಿವ್ ಆಗುವಂತೆ ಮಾಡಬೇಕಾಗಿರುವಂಥ ಮಹತ್ತರ ಜವಾಬ್ದಾರಿ ಪ್ರಹ್ಲಾದ್ ಅವರ ಮೇಲಿದೆ ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿಗೆ ರಾಜಸ್ಥಾನದ ಉಸ್ತುವಾರಿಯನ್ನು ಕೊಟ್ಟಿದ್ದರೆ ಛತ್ತೀಸ್ಗಢದ ಚುನಾವಣಾ ಉಸ್ತುವಾರಿಯನ್ನು ಹಿರಿಯ ಬಿ ಜೆ ಪಿ ನಾಯಕರಾಗಿರುವಂತಹ ಓಂ ಪ್ರಕಾಶ್ ಮತೂರ್ಗೆ ನೀಡಲಾಗಿದೆ ಏನು ಮಧ್ಯಪ್ರದೇಶದ ಜವಾಬ್ದಾರಿಯನ್ನು ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ಗೆ ವಹಿಸಲಾಗಿದೆ ಹಾಗೆ ತೆಲಂಗಾಣದ ಬಿಜೆಪಿ ಗೆಲ್ಲಿಸುವ ಜವಾಬ್ದಾರಿಯನ್ನು ಮಾಜಿ ಸಚಿವ ಪ್ರಕಾಶ್ ಜಾವಡೇಕರ್ಗೆ ನೀಡಲಾಗಿದೆ ಈ ನಾಲ್ಕು ರಾಜ್ಯಗಳಿಗೆ ಕೂಡ ಪ್ರತ್ಯೇಕ ಉಸ್ತುವಾರಿಯನ್ನು ನೇಮಿಸಿದ್ದು ಎಸ್ಪೆಷಲಿ ರಾಜಸ್ಥಾನವನ್ನು ಕಾಂಗ್ರೆಸ್ನಿಂದ ಕಿತ್ತುಕೊಂಡು ಕಮಲವನ್ನು ಅರಳುವಂತೆ ಮಾಡುವ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಅವರ ಮೇಲಿದೆ ವೀಕ್ಷಕರ ನಿಮ್ಮ ಪ್ರಕಾರ ಪ್ರಹ್ಲಾದ್ ಜೋಶಿ ಯಾವ ರೀತಿ ಎಫರ್ಟನ್ನು ಹಾಕಬೇಕು ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಯಾವ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳು ಸಿಗಲಿದೆ ನಿಮ್ಮ ಕಾಮೆಂಟ್ ಮಾಡಿ ತೂಗಿ ತರಕಾರಿಗಳನ್ನ ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರ್ಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್